ಬಿಜೆಪಿ ಶಾಸಕರ ಹೇಳಿಕೆಗೆ ಖಂಡಿಸಿದ ಮುಸ್ಲಿಂ ನಾಯಕರು ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಧಾರವಾಡ ನಗರದ 74ರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅರವಿಂದ್ ಬೆಲ್ಲದ್ ಮತ್ತು ವಿಜಯಪುರ ಶಾಸಕರಾದ ಬಸನಗೌಡ ಎತ್ನಾಳ್ ನೀಡಿರುವ ಹೇಳಿಕೆಗಳನ್ನು ಧಾರವಾಡದ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಇಸ್ಮಾಯಿಲ್ ತಮಟಗಾರ್ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅಂಜುಮನ್ ಸಂಸ್ಥೆ ಅಧ್ಯಕ್ಷರಾದ ಮೊಹಮ್ಮದ್ ಇಕ್ಬಾಲ್ ಜಮಾದಾರ್, ಕಾರ್ಯದರ್ಶಿ ನಜೀರ್ ಸಾಬ್ ಮನಿಯಾರ್ ಇನ್ನಿತರರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ 2A ಮಿಸ್ಲಾತಿ ಕೊಡಬೇಕು ಅಂತ ಒಂದು ಹೋರಾಟ ನಡೆದಿದೆ. ಅಂತ ಹೋರಾಟಕ್ಕೆ ನಾವು ಎಲ್ಲ ಸ್ವಾಗತ ಮಾಡ್ತೀವಿ ಮತ್ತೆ ಎಲ್ಲ ಅದಕ್ಕೆ ಬೆಂಬಲಿಸ್ತೀವಿ. ಅದು ಒಂದು ಬೇರೆ. ಈ ಹೋರಾಟವನ್ನು ಇಟ್ಕೊಂಡು ಏನು ಬೆಲ್ಲದ ಅರವಿಂದ್ ಬೆಲ್ಲದವರು ಮತ್ತು ಬಸನಗೌಡ ಪಾಟೀಲ್ ಯತ್ನಾಳವರು ಈ ಹೋರಾಟವನ್ನು ಮುಂದಿಟ್ಕೊಂಡು ಮುಸ್ಲಿಂ ಸಮಾಜ ಬಗ್ಗೆ ಏನು ಮಾತಾಡ್ತಾರೆ ಅದಕ್ಕೆ ನಮ್ಮ ಆಕ್ಷೇಪ ಇದೆ. ನಾವೆಲ್ಲ ಸಮಾಜದವರು ನಿನ್ನೆ ಮೀಟಿಂಗ್ ಮಾಡಿ ಅದನ್ನು ಖಂಡನೆಯನ್ನು ಮಾಡ್ತೀವಿ. ನೀವು ಹೋರಾಟದಲ್ಲಿ ನಿಮ್ದೇನು ಬೇಡಿಕೆ ಇದೆ, ಸರ್ಕಾರ ಇದೆ, ನ್ಯಾಯಾಲಯಗಳಿದ್ದಾವೆ, 10% ತೋರಿ, ಏನಿಂದ 20% ತೋರಿ, ಯಾರಿಗೂ ಅದಕ್ಕೆ ತೊಂದರೆಗಳಿಲ್ಲ. ಆದರೆ ಮುಸ್ಲಿಂ ಸಮಾಜದ 4% ತಗೊಂಡು ನಮಗೆ ಕೊಡ್ರಿ ಅಂತ ಏನು ಈ ಹೋರಾಟಗಳು ಹೇಳತ್ರಿ, ಅದಕ್ಕೆ ನಮ್ಮ ಆಕ್ಷೇಪ ಇದೆ, ಅದಕ್ಕೆ ನಾವು ಖಂಡನೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ನಾವು ಬೇಡ ಹೋರಾಟ ನಡೆದಿದೆ ಅದಕ್ಕೆ ಏನು ಮಾತಾಡಬಾರ್ದು ಅಂತೇಳಿ ಭಾಳ ದಿವಸದಿಂದ ಸುಮ್ ಕುಂತೀವಿ. ಅದು ಬೇರೆನೇ ಇರ್ತೈತಿ, ಅವರು ಅವರು ಅವ್ರ ವೈಯಕ್ತಿಕ ಅವರ ಸಮಾಜದ ಪರ ಹೋರಾಟ ಮಾಡ್ತಾರೆ, ಅವ್ರು ಸಿಗಲಿ ಅಂತ ನಾವಿದ್ವಿ. ಆದರೆ ಈ ಹೋರಾಟ ದಿಕ್ಕು ತಪ್ಪಿಸಿ ಇವರು ಮಂತ್ರಿ ಆಗೋ ಸಂಬಂಧ ಇವರ ರಾಜಕೀಯ ಲಾಭಕ್ಕೆ ಇಲೆಕ್ಷನ್ ಬಂದಾಗ ಏನು ಬಳಸ್ಕೊಳತ್ತಾರೆ ಅದಕ್ಕೆ ನಮ್ಮ ಖಂಡನೆ ಇದೆ ಮತ್ತು ಎಲ್ಲ ಸಮಾಜದವರು ಖಂಡನೆಯನ್ನು ಮಾಡ್ತೀವಿ. ಇದೇ ಥರ ನೀವು ಮುಂದೆ ಮುಸ್ಲಿಂ ಸಮಾಜದ ಬಗ್ಗೆ ಭಾಳ ಸಮಾಜಗಳು ಬರೀ ಮುಸ್ಲಿಂ ಸಮಾಜನ್ನು ಇಲೆಕ್ಷನ್ ಬಂದಿದ್ದ ಟೀಕೆಯನ್ನು ಮಾಡಿ ನಮ್ಗೆ ಅದ ತಗೊಂಡು ನಮ್ಗೆ ಇದು ಕೊಡತ್ತಿರ ಅದ ನಿಮ್ಮ ಕಂಟಿನ್ಯೂ ಆದ್ರೆ ಮುಂದೆ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಬಯಸ್ತೇನೆ. ಎಲ್ಲ ಸಮಾಜದವರು ಹೋರಾಟ ಮಾಡ್ತಿದ್ದಾರೆ. ನಮ್ಮ ST ಹಿಂದುಳಿದ ವರ್ಗ ಮತ್ತು ಹಿಂದುಳಿದ ಜಾತಿ ಎಲ್ಲ ತಗೊಂಡ್ರು ನಮ್ಗೆ ಅದಕ್ಕೆ ಖುಷಿ ಇದೆ, ಸ್ವಾಗತ ಇದೆ. ಬೇರೆ ಬೇರೆ ಸಮಾಜದವರು ರಿಸರ್ವೇಷನ್ ಪರವಾಗಿ ಹೋರಾಟ ಮಾಡ್ತಿದ್ದಾರೆ, ಅದಕ್ಕೂ ನಮ್ಗೆ ಸ್ವಾಗತ ಇದೆ. ನಾವು ಬರೀ ಮುಸಲ್ಮಾನ್ ಸಮಾಜದವರು ಏನೂ ಮಾಡಾಕತ್ತಿಲ್ಲ, ಸುಮ್ ಕುಂತೀವಿ, 4% ಇರ್ಲಿಪ್ಪ ಮತ್ತೆ ಈಗ ಬೇಡ ಅಂತ ಹೇಳಿ ಸುಮ್ ಕುಂತಿದ್ದಕ್ಕೆ ನೀವು ಅದು 4% ಕಸ್ಕೋತೀವಿ ಅಂತ ಹೇಳಿ ಹೇಳಿಕೆ ಕೊಡತ್ರಿ, ಅದಕ್ಕೆ ಖಂಡನೆಯನ್ನು ಮಾಡಿ ಹೇಳಲಿಕ್ಕೆ ಬಯಸ್ತೀವಿ. ಸರ್, ಈಗ ಡಿಕೆ ಮಾರೋರು ನಿನ್ನೆ ಆಲ್ ದ ಆಸ್ಪಿರೆಂಟ್ಸ್ ಇನ್ ಆಸ್ಕ್ ಟು ಫೈಲ್ ಡಿಮಾಂಡ್ ಡ್ರಾಫ್ಟ್ ಕೊಟ್ಟು ಅಪ್ಲಿಕೇಶನ್ ಫೈಲ್ ಮಾಡಿ ಅಂತಂದು. ಸೊ ನಿಮ್ದು ರಾಜಕೀಯದು ವಾಟ್ ಡಿಸಿಷನ್ ಯು ಹ್ಯಾವ್ ಟೇಕನ್? ಕೀಪ್ ಅಪಾರ್ಟ್ ದ ಪೊಲಿಟಿಕಲ್ ಆಸ್ಪೆಕ್ಟ್, ಐ ಡೋಂಟ್ ವಾಂಟ್ ಟು ಸ್ಪೀಕ್ ಅಬೌಟ್ ಇಟ್ ನೌ. 4% ವೈ ಓನ್ಲಿ ಮುಸ್ಲಿಂ ಕಮ್ಯುನಿಟಿ ಪೂರಾ 4% ತಗೊಂಡು ಕೊಡ್ಬೇಕು ಅಂತ ಏನಿದೆ? ನಂದು ಈ ಉದ್ದೇಶ ಏನಂದ್ರೆ ಎಲ್ಲ ಈಗ 8-10 ಎಲ್ಲ ಕಡೆ ಸಲ್ಸೋದು ತಗೊಂಡು ಕೊಟ್ಟು ನಮ್ಗೆ ನಾವು ಬಂದಿರ ಮುಸ್ಲಿಂ ಸಮಾಜದ 4% ಹೋಗ್ಬೇಕು ಅಂತ ಹೇಳಿಕೆ ಅಲ್ಲಿ ದೊಡ್ಡ ಕೊಟ್ಟಾರೆ. ನಮ್ದು ಅದಕ್ಕೆ ಅಪ್ಷ ಬರೀ ಮುಸ್ಲಿಂ ಸಮಾಜದ ನೀವು ಊಟ ಮಾಡಕ್ಕೆ ಹೋಗ್ತೀರಿ, ಮುಸ್ಲಿಂ ಸಮಾಜದ ತಾಟಬೇಕಂತ ಅವ್ರು ಬೇರೆ ಬೇರೆ ದಿನ ಅವ್ರು ಆರ್ಡರ್ ಮಾಡ್ಕೊಳಂಗಿಲ್ಲ ಅಂತ ಮುಸ್ಲಿಂ ಸಮಾಜದ ಬೇಕಂತ ಅವ್ರು ಅದೇ ನಂಗೆ ಆಕ್ಷೇಪ ಇದೆ. ಅವ್ರು ಹೇಳ್ತಾ ಇಲ್ರಿ, ಇಟ್ಸ್ ಅ ಫ್ಯಾಕ್ಟ್. ಸರ್ಕಾರ ನಾಳೆ ರಿಸರ್ವೇಷನ್ ಕೊಟ್ರೆ ನಿಮ್ದು ರಿಸರ್ವೇಷನ್ ಹೋಯ್ತು. ನಮ್ದು ಅಂತಿಲ್ಲ, ಯಾರು ಹೋಗ್ಬೋದು, ನೀವು ಅರ್ಥ ಮಾಡ್ಕೊಳಕ್ಕಿಲ್ಲ. 4% ಮುಸ್ಲಿಂ ಎಲ್ಲ ಯಾರು 7 ಮಂದಿ ಅದಾರ, 15% ಓಬಿಸಿನ ಕಡಿಮೆ ಮಾಡ್ಬೋದು, ಓಬಿಸಿನ ಬೇರೆ ಯಾವ್ದು ಕಡಿಮೆ ಮಾಡುವುದು ಅವ್ರು ಕೇಳ್ರಿ. ನಮ್ದು ಅಷ್ಟೇ, ಯಾಕಂದ್ರೆ ನಾವು ಕೇಳುದು ಅಷ್ಟೇ. ಅವ್ರು ರಾಜಕೀಯ ನೋಡ್ರಿ, ಕೇಳಲ್ಲೇ ನೋಡ್ರಿ, ಹತ್ನಾಳ್ ಅಂಡ್ ಬಸ್ ಬೆಲ್ಲದ್ ದೇರ್ ಅಜೆಂಡಾ ಇಸ್ ಟು ರಿಮೂವ್ ಮುಸ್ಲಿಂ ಅಂಡ್ ದೇರ್ ಕಮ್ಯುನಿಟಿ. ಓಕೆ, ವಾಟ್ ಈಸ್ ದ ಯು ಡೋಂಟ್ ಆಸ್ಕ್ ಮೀ ವಾಟ್ ಈಸ್ ದ ಸ್ಟ್ಯಾಂಡ್ ಆಫ್ ಪಂಚಮಸಾಲಿ ಇನ್ ದ ಕಾಂಗ್ರೆಸ್, ಯು ಗೋ ಅಂಡ್ ಕ್ವಶನ್ ದೆಮ್.
ನನ್ನ ಕೇಳಬೇಡಿ ಅದೇನ ರಾಜಕಾರಣ ಆಕೈತಿ ಹೂ ಆರ್ ಶೇರಿಂಗ್ ದ ಸ್ಟೇಜಸ್ ವಿತ್ ದೆಮ್ ಕಾಂಗ್ರೆಸ್ ಪೀಪಲ್ ಹೂ ವಿ ಆರ್ ವೋಟಿಂಗ್ ಹೂ ಆರ್ ಸ್ಟೇಜ್ ಶೇರಿಂಗ್ ದ ಸ್ಟೇಜಸ್ ವಿತ್ ಯತ್ನಾಳ್ ಅಂಡ್ ಬೆಲ್ಲ ಟು ಗೋ ಅಂಡ್ ಕ್ವೆಶ್ಚನ್ ದೆಮ್ ಇಫ್ ಯು ಗೆಟ್ ದ ರಿಸರ್ವೇಷನ್ ಮುಸ್ಲಿಮ್ಸ್ ಆರ್ ಡಿಪ್ರೈವ್ಡ್ ಆಫ್ ದ ರಿಸರ್ವೇಷನ್ ವಾಟ್ ಇಸ್ ಯುವರ್ ವ್ಯೂ ಎಂಬಿ ಪಾಟೀಲ್ ಸ್ಪಿರಿಟ್ ಮಾಡ್ತಾ ಇದ್ದಾರೆ ಎಂಪಿ ಪಾಟೀಲ್ ಸ್ಪಿರಿಟ್ ಮಾಡೋದಿಲ್ಲ ಎಂಪಿ ಪಾಟೀಲ್ ಈಸ್ ಇನ್ ರಿಸರ್ವೇಷನ್ ಮೂವ್ಮೆಂಟ್ ಅಲ್ಲಿ ಇದ್ದಾರೆ ನಾ ಸ್ಟೇಜ್ ಮೇಲೆ ಹೇಳ್ಕೊಂಡಿಲ್ಲ ನಾ ಏನು ನೋಡಿಲ್ಲ ಸ್ಟೇಜ್ ಮೇಲೆ ಇಲ್ಲ ಇಲ್ಲ ಸರಿಗ ಯತ್ನಾಳ್ ಯಾರು ಯಾರು ಸ್ಟೇಜ್ ಶೇರ್ ಮಾಡ್ಲಿ ಯತ್ನಾಳ್ ವಿನಯ್ ಕುಲಕರ್ಣಿ ಅವರು ಇದ್ದಾರೆ ಯತ್ನಾಳ್ ಜೊತೆ ಯಾರು ಕಾಂಗ್ರೆಸ್ ಸ್ಟೇಜ್ ಶೇರ್ ಮಾಡ್ತಾರಲ್ಲ ಅವರು ಸ್ಪಷ್ಟ ಮಾಡ್ಲಿ ಅವರ ಉದ್ದೇಶ ಏನು ಮುಸ್ಲಿಂ ತಕೊಂಡು ಕೊಡಬೇಕು ಏನೇನು ಉದ್ದೇಶ ಕೇಳಕತ್ತಿರ ಕೇಳಿ ನೀವು ಕೇಳಿ ಸರ್ ಯತ್ನಾಳ್ ಶೇರ್ ದೇನ ಅವರು कांग्रेस कांग्रेस इफ यू आर इन कांग्रेस यू हैव टू रेज इट इन युवर वेदिके कांग्रेस ಸರ್ ಯು ಟಮಾಟ ಟಾಕ ಆ ಮುಸ್ಲಿಂ ಲೀಡರ್ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ನೋ ನಾ ಮುಸ್ಲಿಂ ಲೀಡರ್ ಕಾಂಗ್ರೆಸ್ ತಗೊಂಡ ಬಂದ್ರಿ ಸರ್ ಇಫ್ ಯು ಆರ್ ಇನ್ ಕಾಂಗ್ರೆಸ್ ಯು ಹ್ಯಾವ್ ಟು ರೇಜ್ ಇಟ್ ಇನ್ ಕಾಂಗ್ರೆಸ್ ಆಪ್ಷನ್ ಓಕೆ ದಟ್ ಐ ರೇಸ್ ಇದು ಇದು ಓಕೆ ಸರ್ ಎರಡನೇದು ಯತ್ನಾಳ್ ಅವರು ಹೇಳ್ತಿರೋದು ಏನಂದ್ರೆ ನೀವು ಮುಸ್ಲಿಮರಿಗೆ 4% ಧರ್ಮಾಧಾರಿತ ರಾಜಕೀಯ ಇದೆ ಪ್ರತ್ಯೇಕ ಧರ್ಮದ ಸೌಲತ್ತುಗಳನ್ನು ಅವರು ಪಡೆದುಕೊಳ್ಳುತ್ತಾರೆ ಜೊತೆಗೆ 2A ನಲ್ಲೂ ಜಾತಿ ಒಳಗನ್ನು ಅವರು ಏನು ಮೀಸಲಾತಿಯನ್ನು ಪಡೆದುಕೊಳ್ಳುತ್ತಾರೆ ಧರ್ಮದ್ದು ಒಂದು ಜಾತಿದು ಒಂದು ಅಂತ ಅದು ಎಲ್ಲರಿಗೂ ಇದೆ ಅದು ಜೈನರಿಗೂ ಇದೆ ಸಿಖರಿಗೂ ಇದೆ ಎಲ್ಲರಿಗೂ ಇದೆ ಅದು ಎಲ್ಲರಿಗೂ ಇದೆ ಬಟ್ ಅವರು ಟಾರ್ಗೆಟ್ ಮಾಡಿ ಹೇಳೋದಂದ್ರೆ ಈ ತರದ್ದು ಏನಿದೆಯಲ್ಲ ಇದನ್ನ ನೀವು ತೆಗೆದು ಕೊಡ್ರಿ ಅಂತ ಹೇಳ್ತಿದ್ದಾರೆ ಹಾ ಅಂದ್ರೆ ಬೆಲ್ಲದವರು ಮತ್ತು ಯತ್ನಾಳ್ ಅವರು ಹೇಳಿದ್ದು ಮುಸ್ಲಿಮರ ಮೀಸಲಾತಿಯನ್ನು ತೆಗೆದು ಕೊಡ್ರಿ ಅಂತ ಅವ್ರು ಹೇಳ್ತಾರೆ ನಾವು ಅದಕ್ಕೆ ನಾವು ಖಂಡನೆ ಮಾಡ್ತೀವಿ ಅವ್ರು ಹೇಳ್ತಿದ್ರು ನಾವು ಖಂಡನೆ ಮುಸ್ಲಿಂ ಸಮಾಜ ವತಿಯಿಂದ ಅವ್ರು ಖಂಡನೆ ಮಾಡ್ತೀವಿ ಮತ್ತೆ ಇದೇ ತರ ನಡೆದ್ರೆ ನಾವು ಹೋರಾಟ ಮಾಡಿ ನಮಗೂ 8% ಬೇಕಂತ ಹೋಗ್ತೀವಿ ಯಾರು ತಕ್ಕೊಂಡು ನಮ್ಗೆ ಗೊತ್ತಿಲ್ಲ ನಮಗೂ ಮಿಶ್ರಾ ಕಮಿಷನ್ ಒಳಗೆ 8.4 ಮುಸ್ಲಿಂ ಕೊಡ್ಬೇಕಂತಿದೆ ಸಾಚಾರ್ ಕಮಿಷನ್ ಒಳಗೆ ನಮ್ದು ನಮ್ಮ ಜೀವನದ ಎಸ್ಸಿ ಎಸ್ ಟಿಕ್ಕಿನ ಕೆಳಗಿನದೆಲ್ಲ ಇದೆ ಮತ್ತೆ ನಾವು ಎಲ್ಲರೂ ಹೇಳ್ತಾ ನಾವು ಬಿಜೆಪಿ 8.4% ಕೊಡ ನಾವು ಇಳಿತೀವಿ ಮತ್ತೆ ನಾವು ಸುಮ್ಮ ಕುಂತೀವಿ ನೀವು ನಮ್ಮ ತಕ್ಕೊಂಡು ಹಾಕ್ತೀರಿ ಈಗ ನಾವು ಹೋರಾಟ ಮಾಡಿ ನಮ್ದು ಸಮಾಜ ಕೂಡಿಸಿ ರಾಜ್ಯ ತುಂಬ ನಮ್ಗೆ 8.4% ಕೊಡ್ರಿ ಅಂತ ಹೇಳ್ತೀವಿ ಅವ್ರು ಯಾರು ತಕ್ಕೊತಾರೆ ಏನ್ ಮಾಡೋದು ಸರ್ಕಾರಿ ಬಿಟ್ಟಿದ್ ಮುಂದೆ ಈಗ ಬ್ರಾಹ್ಮಣರಿಗೆ ರಿಸರ್ವೇಷನ್ ಬೇಕು ಅಂತ ಒಂದು ಧ್ವನಿ ಇತ್ತು ಅದಕ್ಕೆ ನಿಮ್ದು ಏನು ನಾ ಯಾರು ಸಮಾಜದವರು ಧ್ವನಿ ಎತ್ತಾರೋ ಅದಕ್ಕೆ ಸ್ವಾಗತ ಇದೆ ನಮ್ಗೆ ಅದು ಯಾರು ಸಮಾಜ ಕೇಳಿದ್ರು ನಮ್ಗೆ ಗೊತ್ತಿಲ್ಲ ಅದಕ್ಕೆ ಸರ್ಕಾರಗಳು ಇದಾವೆ ನ್ಯಾಯಾಲಯಗಳು ಇದಾವೆ ಅದಕ್ಕೆ ನಮ್ಗೆ ಯಾವುದು ಸಮಾಜ ಕೇಳಿದ್ರು ನಮ್ಗೆ ಅಭ್ಯಂತರ ಇಲ್ಲ 10% ಕೊಟ್ರೆ ಅಭ್ಯಂತರ ಇಲ್ಲ 20% ಕೊಟ್ರೆ ಅಭ್ಯಂತರ ಇಲ್ಲ ನಮ್ಮ ತಾಟ ಒಳಗೆ ಕೈ ಹಾಕಬೇಡ್ರಿ ದಯಮಾಡಿ ತೊಂದರೆ ಒಳಗದೀವಿ ಎಜುಕೇಶನಲ್ಲಿ ಎಕನಾಮಿಕಲ್ಲಿ ಎಲ್ಲ ನಿಮ್ಗೆಲ್ಲ ಓದಿರ್ಬೋದು ಎಲ್ಲ ಗೊತ್ತಿರ್ಬೋದು ಅಂತ ಸಮಯದಲ್ಲಿ ಈ ತರ ತಂದ ನಮ್ಮ ತೊಂದರೆ ಕೊಡ್ಬೇಡ ಅಂತ ಹೇಳಕ್ ಬರ್ತಾರೆ ಸಮಾಜ ಜೊತೆ ಸರ್ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಅರ್ಜಿ ತುಂಬಂದಾರೆ ಅರ್ಜಿ ತುಂಬಾಕತ್ತೀವಿ ನಿಮ್ಗೆ ಕಾಪಿ ಕಳಿಸ್ತೀನಿ ಸಿಕ್ಕೇ ಸಿಕ್ತೈತಿ ಒಂದ್ ಮೈನಾರಿಟಿ ಒಂದ್ ಜಿಲ್ಲೆ ಒಳಗೆ ಕೊಡ್ಬೇಕು ಅಂತ ವಿಶ್ವಾಸ ಕೊಡ್ತಾರ ನನ್ನ ವಿಶ್ವಾಸ ಸರ್ ಒಂದ್ ವೇಳೆ ಸಿಗದೆ ಇದ್ರೆ ಅದೇನು ವಿಚಾರ ನೀವೆಲ್ಲ ಅದಿರಲ್ಲ ಮಾರ್ಗದರ್ಶನ ಮಾಡಕ್ಕೆ ಮಾತಾಡಿ ವಿನಯ್ ಕುಲಕರ್ಣಿ ಅವರು ರಾಜ್ಯ ನಾಯಕರು 224 ಕ್ಷೇತ್ರ ಒಳಗ ಎಸ್ಸಿ ಎಸ್ ಟಿ ಬಿಟ್ಟು ಎಲ್ಲಿ ಕೊಟ್ಟರು ಗೆಲ್ತಾರ ಇದು ನಮ್ಮ ವಿಶ್ವಾಸ ಅದರ ಬಗ್ಗೆ ಎಲ್ಲಿ ಕೊಟ್ಟರು ಗೆಲ್ತಾರ ಸರ್ ಈಗ ನೀವು ಗೆಲ್ಲುವ ಮನಸ್ಸ ಇಲ್ಲ ರಾಜ್ಯ ಮಟ್ಟದ ನಾಯಕರ ಕರ್ಕೋತಿರ ಜಿಲ್ಲಾ ಮಟ್ಟದ ನಾಯಕರ ಕರ್ಕೋತಿರ ನಿಮ್ಮನ್ನ ಕ್ಷೇತ್ರ ಮಟ್ಟದ ನಾಯಕ ನನ್ನ ಶಕ್ತಿ ನನ್ಗ ಕ್ಷೇತ್ರ ಲಿಮಿಟ್ ಐತಿ ಒಂದ್ ಸ್ವಲ್ಪ ಹೋದ ಸಲ ನಿಂತಿದೆ ಇಲ್ಲಿ ಒಂದ್ ಸ್ವಲ್ಪ ಶಕ್ತಿ ಈಗ ನಾಳೆ ಗ್ರಾಮೀಣ ಕೊಟ್ರೆ ಹೌ ಕಾನ್ಫಿಡೆಂಟ್ ಇಸ್ ಇಸ್ಮಾಯಿಲ್ ಗ್ರಾಮೀಣ ಕೊಟ್ರೆ ಆಮೇಲೆ ಪೊಲಿಟಿಕಲ್ ಪ್ಲಾನ್ ಏನಿದೆ ಕಂಡೆಮ್ನಿಂಗ್ ಅಮೃತ್ ದೇಸಾಯಿ ವರ್ಕ್ಸ್ ಅಥವಾ ಯು ಹ್ಯಾವ್ ಯುವರ್ ಸ್ಪೆಸಿಫಿಕ್ ದಿಸ್ ವರ್ಕ್ ಯಾಕಂದ್ರೆ ನೀವು ಆಲ್ರೆಡಿ ಯು ಹ್ಯಾವ್ ಸ್ಟಾರ್ಟೆಡ್ ಕ್ಯಾಂಪೇನಿಂಗ್ ಐ ಮೀನ್ ಕ್ಯಾಂಪೇನ್ ಅಂದ್ರೆ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದಾರೆ ಅಮೃತ್ ದೇಸಾಯಿ ಕಂಡೆಮ್ ಮಾಡೋದ ಅವಶ್ಯಕತೆ ಏನಿಲ್ಲ ಆ ಜನರೇ ಕಂಡೆಮ್ ಮಾಡತ್ತಾರೆ ನಾ ಹೇಳುವುದು ಜರುತ್ತಿಲ್ಲ ಊರಿಗೆ ಹೋದ್ರೆ ಅವ್ರ ಕಂಡೆಮ್ ಮಾಡತ್ತಾರೆ ದ ಮೇನ್ ಅಪೋಸಿಷನ್ ಅಮೃತ್ ದೇಸಾಯಿ ಅವ್ರಿ ಅವ್ರಿಗೆ ಕಂಡೆಮ್ ಮಾಡ್ತೀವಿ ಬೇರೆ ನಮ್ಗೆ ಇದಿಲ್ಲ ವಿಡಿಯೋ ಬಿಟ್ಟಿದ್ದೇವೆ
ವಿಡಿಯೋ ಮಾಡಿದ್ರೆ ಗ್ರಾಮೀಣ ಕ್ಷೇತ್ರಕ್ಕೆ ಯಾವುದೇ ಕಾರಣಕ್ಕೂ ನಾನೇ ಸ್ಪರ್ಧೆ ಮಾಡ್ತೀನಿ, ನಾನೇ ಬಿಟ್ಟು ಯಾರಿಲ್ಲ ಅಂತ ನಿಮ್ಗೆ ಸ್ಪರ್ಧೆ ಮಾಡೋರು ನಮ್ಮ ವೆಸ್ಟ್ ಒಳಗೂ 10 ಮಂದಿ ಇದ್ದಾರೆ ನೋಡ್ರಿ. ಪಕ್ಷ ಎಲ್ಲರಿಗೂ ಗೌರವ ಸಿಕ್ತು. ಈಗ ನಾಳೆ ನೀವು ಮೆಂಬರ್ ಇದ್ರೆ ನೀವು ತುಂಬ್ತೀರ ಅಂದ್ರೆ ಅದಕ್ಕೆ ಗೌರವ ನಿಮ್ಗೆ ಕೊಟ್ಟ ಕೊಡ್ತಾರ ಬಿಕಾಸ್ ಇವಾಗ ಒಂದಂತ ಎಸ್ಪಿರೆನ್ಸ್. ಈಗ ಡಿ ಕೆ ಶಿವಕುಮಾರ್ ಅಂತ ಆಗ್ತಾರೆ, ಅಲ್ಲೂ ಅರ್ಜಿ ಹಾಕು. ಪಕ್ಷದ ಡೆಮೊಕ್ರೆಟಿಕ್ ಇದೆ, ಅದಕ್ಕೆ ಯಾರಿಗೂ ಏನು ಹೇಳಕ್ ಬರೋಲ್ಲ. ಅದ್ ಮುಂದೆ ನಿರ್ಣಯ ಪಕ್ಷ ಮಾಡ್ತೈತಿ, ಸಾಮಾಜಿಕ ನ್ಯಾಯ ಯಾರಿಗೆ ಕೊಡ್ಬೇಕು ಅಂತ ಕೂಡ ಪಕ್ಷ ನಿರ್ಣಯ ಮಾಡ್ತೈತಿ. ದೊಡ್ಡ ನಾಯಕರು ಬರ್ತಿರ್ತಾಗ ಬಂದೇ ಬರ್ತಾರ, ನಿಮ್ ಬರ್ತೇನೆ ಬರ್ತಾರ ನಾಯಕರು ಹೋಗ್ತಿಲ್ಲ. ಉತ್ತರ ಕರ್ನಾಟಕದ ಅದ ದರ್ಶನ ಬರಾಕತ್ತಾರ ಅಂತ ಹೇಳಿ ಮಂದಿ ಕೊಡ್ಬೋದು. ಆಮೇಲೆ ಅವ್ರು ಯಾವ ಇದರಲ್ಲಿ ಉದ್ದೇಶ ಮಾಡತ್ತ ನಿಮ್ಗೆ ಗೊತ್ತೈತಿ. ನಾವು ಬೈರಾಂಗ್ ಮಾಡಿ ಇಡೋದು ಬೇಡ ಬೆಳಗಾಂ ಜಿಲ್ಲೆ, ಅದಕ್ಕೆ ಅದ್ರ ಬಗ್ಗೆ ಬೇಡ ಚರ್ಚೆ ಬೇಡ. ಅವ್ರ ದೇವ್ರು ಒಳ್ಳೇದು ಮಾಡಲಿ, ಅವ್ರ ಬರ್ತಡೇ ಹುಟ್ಟುಹಬ್ಬ ಶುಭವನ್ನು ಕೋರ್ತೀನಿ, ದೇವ್ರು ಅವ್ರ ಭವಿಷ್ಯ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಸರಿ ಸಿಎಂ ಇಬ್ರಾಹಿಂ ಅವರು ನನ್ನ ಸಮುದಾಯದ ಯುವಕರು ಬಹಳ ಜನ ಇದ್ದಾರೆ, ಅವ್ರು ಇಲ್ಲಿವರೆಗೂ ರಾಜಕೀಯ ಅಧಿಕಾರದಿಂದ ವಂಚಿತರಾಗಿದ್ದಾರೆ. ಅಂತವ್ರೆಲ್ಲರನ್ನು ನಾನು ತಗೊಂಡು ಬರ್ತೀನಿ, ಜಾತ್ಯತೀತವಾಗಿ ಪಕ್ಷವನ್ನು ಕಟ್ತೀನಿ. ಅದರ ಒಳಗಡೆ ಉತ್ತರ ಕರ್ನಾಟಕದ 10 ರಿಂದ 15 ಜನ ಟಾಪ್ ಮೋಸ್ಟ್ ಯೂತ್ಸ್ ಐಕಾನ್ಗಳು ಅನ್ನುವಂಥವ್ರು ಇದ್ದಾರೆ, ಬೇರೆ ಪಾರ್ಟಿಲಿ ಇದ್ದಾರೆ, ಹೊರಗಡೆನೂ ಇದ್ದಾರೆ. ಅವರೆಲ್ಲರನ್ನೂ ನಾನು JDSಗೆ ಸೇರಿಸ್ಕೊತೀನಿ, ಮುಂದೆ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ನಮ್ಗೆ ಎಲ್ಲ ಪಾರ್ಟಿಯವ್ರ ಜೊತೆ ಆತ್ಮೀಯ ಸಂಬಂಧ ಇದೆ. ಇದು ರಾಜಕಾರಣ ಬೇರೆ, ನಮ್ಮ ಕುಮಾರಸ್ವಾಮಿ ಅವ್ರು ಕೂಡಿದೆ, ಸಿಎಂ ಇಬ್ರಾಹಿಂ ಅವ್ರು ಕೂಡಿದೆ, ನಮ್ಮ BJP ಒಳಗೂ ಮಿತ್ರದಾರು, ಅದಕ್ಕೆ ಬೇರೆ ರಾಜಕಾರಣ ಬೇರೆ ಇಲ್ಲ. ಆದ ರಾಜಕಾರಣ ಇನ್ನು 3-4 ತಿಂಗಳು ಎಲ್ಲಿ ಯಾವ ದಿಕ್ಕಿಗೆ ಹೋಗೈತಿ, ಏನು ಹೋಗೈತಿ, ಏನೇನು ಆಗ್ತೈತಿ ಇನ್ನು ಯಾರು ಇದೆಲ್ಲ ಅದ್ರ ಬಗ್ಗೆ ನಾನೇನು ಏನು ವಿಚಾರ ಮಾಡಿಲ್ಲ. ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಆಕಾಂಕ್ಷ ಇದ್ದೀನಿ, ಆ ಆಕಾಂಕ್ಷೆ ಅಷ್ಟೇ ಸೀಮಿತವಾಗಿ ವಿಚಾರ ಮಾಡೋದು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ, ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನು ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821333, 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಧಾರವಾಡಕರ್ ಲಾನ್ ಫಂಕ್ಷನ್ ಹಾಲ್, ಪರ್ಫೆಕ್ಟ್ ಸೆಲೆಕ್ಷನ್ ಫಾರ್ ಅ ಲೈಫ್ ಟೈಮ್ ರಿಲೇಶನ್. ಧಾರವಾಡಕರ್ ಲಾನ್ ಹಾಲ್, ಗುಡ್ ಅಂಡ್ ಬ್ಯೂಟಿಫುಲ್ ಹಾಲ್. ಲೆಟ್ಸ್ ಸೆಲೆಬ್ರೇಟ್ ಯುವರ್ ಪಾರ್ಟೀಸ್ ಅಂಡ್ ಇವೆಂಟ್ಸ್. ಧಾರವಾಡಕರ್ ಲಾನ್ ಹಾಲ್, ಮಾಡರ್ನ್ ಐಕಾನ್ ಅಂಡ್ ಲೆಜರಸ್ ವೆನ್ಯೂ. ವೆಡ್ಡಿಂಗ್ ಇವೆಂಟ್ಸ್, ಎಂಗೇಜ್ಮೆಂಟ್ ಸೆರೆಮನಿ, ಬರ್ತ್ಡೇ ಪಾರ್ಟೀಸ್, ಸ್ಕೂಲ್ ಅಂಡ್ ಕಾಲೇಜ್ ಇವೆಂಟ್ಸ್ ಆರ್ ಅದರ್ ಇವೆಂಟ್ಸ್. ಎಂಜಾಯಬಲ್ ಅಟ್ಮೋಸ್ಫಿಯರ್ ವಿತ್ ಹೈಟೆಕ್ ಸೆಕ್ಯೂರಿಟಿ, ಪಾರ್ಕಿಂಗ್ ಅವೈಲೇಬಲ್, ಮೆಮೊರೇಬಲ್ ಮೋಸ್ಟ್ ವಿಸಿಟ್. ಧಾರವಾಡಕರ್ ಲಾನ್ ಹಾಲ್, ನಿಯರ್ ಪತ್ರಪರ್ಜ ಮಠ, ಯಾದವಾಡ ರೋಡ್, ಧಾರವಾಡ. ಕಾಂಟ್ಯಾಕ್ಟ್ 9448359741, 9886391733.